ದೇವರ ವಾಕ್ಯವನ್ನ ಕೇಳಿ 12 ಜನ ಹೋಗ್ತಾರೆ, ಅದರಲ್ಲಿ 10 ಜನ ತಿರುಗಿ ಬಂದು ಅದಾಗಲ್ಲ ನಾವು ತಗೊಳಕ್ಕೆ. ದೇವರು ಹೇಳ್ತಾನೆ, ಆ ದೇಶ ನಿಮಗೆ ಕೊಡ್ತೀನಿ, ಆ ದೇಶ ನಿಮಗಾಗಿ ಇಟ್ಟಿದ್ದೀನಿ, ಆ ದೇಶದಲ್ಲಿ ಹಾಲು ಜೇನು ಹರಿತಾ ಇದೆ, ಆ ದೇಶ ಸಮೃದ್ಧಿಯಾಗಿದೆ, ಆ ದೇಶದಲ್ಲಿ ಫಲಭರಿತವಾಗಿದೆ, ಎಲ್ಲ ನಿಮಗಾಗಿ ಇಟ್ಟಿದ್ದೀನಿ, ಹೋಗಿ ನೋಡ್ಕೊಂಡು ಬಂದ್ಬಿಡ್ರಿ ಒಂದ್ಸಲ ಅಂದ್ರೆ. ಇವನು ಹೋಗಿ ಬಂದು ಹೇಳ್ತಾನೆ, ಅಯ್ಯೋ ನಾವು ತಗೊಳಕ್ಕಾಗಲ್ಲ ಅದನ್ನ, ದೇವ್ರು ನಮ್ಮನ್ನ ಕೊಂದಾಕ್ತಾನೆ. ಯಾಕಂದ್ರೆ ದೊಡ್ಡ ದೊಡ್ಡ ಜನ ಇದ್ದಾರೆ, ಅಂದ್ರೆ ಅರ್ಥ ಏನು, ಹೈಟ್ ಆಗಿದ್ದಾರೆ ಜನ. ಜನ ಎಷ್ಟು ಹೈಟ್ ಇದ್ದಾರಂತೆ, ಸುಮಾರು 14-15 ಅಡಿ ಇದಾರಂತೆ. ಒಳಗಡೆ ಹೋದ್ರೆ ನಾವು ಹೇಗಿದ್ದೇವೆ, ನಾವು ಅವ್ರ ಮುಂದೆ ಚಿಟ್ಟೆ ಹುಳ ತರ ಇದ್ದೀವಿ. ಅವ್ರು ಹೇಳ್ತಾರೆ, ಇಲ್ಲ 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 ಆಗಲ್ಲ, 10 ಜನ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆಗಲ್ಲ. ಅಪ್ಪ ನಂಬಿಕೆ. ನಂಬಿಕೆ ಅನ್ನೋದು ವರ್ಷಕ್ಕೆ ಒಂದ್ಸಲ ಬರುವಂಥದ್ದಲ್ಲ, ಪ್ರತಿದಿನ ದಿನನಿತ್ಯದ ಜೀವಿತದಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾಗಿರುವ ಸಂಗತಿ. ಪ್ರಧಾನವಾಗಿ ನಿಮ್ಮ ಪರಿಸ್ಥಿತಿಗಳು ಕೆಟ್ಟದಾಗಿರ್ಬೋದು, ನಿಮ್ಮ ಸಮಸ್ಯೆಗಳು ಕೆಟ್ಟದಾಗಿರ್ಬೋದು, ನೀವು ಅದನ್ನು ಮಾತನಾಡುವುದಕ್ಕಿಂತ ಕೆಲವು ಟೈಮಲ್ಲಿ ನಾವು ಏನಾಗುತ್ತೆ ಅಂದರೆ, ನಮ್ಮ ಜೀವಿತದಲ್ಲಿ ನಡೆದಿರುವಂಥ ಎಷ್ಟೋ ಕೆಟ್ಟದನ್ನ ಹೇಳ್ತೇವೆ, ಸಮಸ್ಯೆಗಳ ಒಳಗೆ ಇರಲಿಕ್ಕೆ ಬಯಸ್ತೇವೆ, ಅದಕ್ಕೆ ಸಮಸ್ಯೆಗಳನ್ನೇ ಮಾತನಾಡ್ತಾ ಇದ್ದೇವೆ. ಸಮಸ್ಯೆ ಎಂಥದ್ದಾಗಿರ್ಬೋದು ಪರವಾಗಿಲ್ಲ, ನೀವು ಹೇಳಬೇಕಾದದ್ದು ಈ ಸಮಸ್ಯೆ ಕೆಟ್ಟದನ್ನು ಕೂಡ ನನ್ನ ದೇವರಿಂದ ಅದನ್ನು ಉತ್ತಮವಾಗಿ ಮಾಡಲಿಕ್ಕೆ ಆತನು ಶಕ್ತನು, ಅದನ್ನು ಒಳ್ಳೆಯದಾಗಿ ಮಾಡಲಿಕ್ಕೆ ಆತನು ಶಕ್ತನು. ಹಾಲೆಲೂಯಾ.